ನನ್ನ ಪ್ರೀತಿಯ ಹಾಡು. ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲ್ ಸುಭಾಸ್ ನಗರ ಶಂಕರ್ಪುರ ಇವರು ಆಯೋಜಿಸಿದಂತಹ ಸ್ಪಂದನ ವಾಹಿನಿ ಪ್ರಸ್ತುತಿಯ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ ಹಲವಾರು ವೇದಿಕೆಗಳಲ್ಲಿ ತಮ್ಮ ಮಧುರವಾದ ಸ್ವರದಿಂದ ಹಾಡಿ ಹಲವಾರು ಜನರ ಮನಸ್ಸನ್ನು ಗೆದ್ದಿರುವಂತಹ ಗಾಯಕರನ್ನ ಪರಿಚಯಿಸುವಂತಹ ಕಾರ್ಯಕ್ರಮ, ಹಾಗೆಯೇ ಅವರ ಮಧುರವಾದ ಸ್ವರದಿಂದ ಅವರ ನೆಚ್ಚಿನ ಹಾಡುಗಳನ್ನು ಕೇಳುವಂತಹ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ತನುಷಾ ಎಸ್. ಕುಂದರ್ ಇವರು. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಮೇಡಮ್. ಎಸ್, ಮೊದಲನೇ ಬಾರಿಗೆ ಬಂದೆ ಹೃದಯದ ಊರಿಗೆ, ಇಳಿದೆ ಮನಸ್ಸಿನ ಬೀದಿಗೆ ನೀನ್ಯಾರು. ನಮ್ಮ ಮೊದಲನೇ ಬೇಟೆಗೆ ನೀನು ತಿಳಿಸುವ ವೇಳೆಗೆ ನಾನು ಬರುವುದು ಎಲ್ಲಿಗೆ ನೀನ್ಯಾರು. ನನ್ನ ನೋಡಿ ಅಂತ ಹಿಂದೆ ಅಲೆದು ನೋಡಿದೆ, ನಿನ್ನ ನೋಡು ಆಸೆ ಕರೆಯುವಿನಂದನೆ, ಹೀಗೆ ಇರುವುದು ಸುಮ್ಮನೆ. ನಾನು ಹುಡುಕಿದೆ ನಿನ್ನನೆ, ನೀನ್ಯಾರು. ಎಲ್ಲ ಹುಡುಗರ ಕಣ್ಣನೆ ಕತ್ತು ನೋಡುವೆ ಮೆಲ್ಲನೆ, ಎಲ್ಲೂ ಕಾಣದ ಚೋರನೆ ನೀನ್ಯಾರು. ನಿನಗಾಗಿ ಕಾದೆ ನೀನೆ ತಗೆ ಬರದೆ ಹೋದೆ, ನೀನಿರದೆ ನಾಳೆ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು. ನನ್ನೇ ಪ್ರೀತಿ ಮಾಡುವಂತ ಹೇಳಿಕೊಟ್ಟೋರ್ಯಾರು. ಇದೇನು ನಿನ್ನ ನೋಟ, ಇದೇನ ಪ್ರೀತಿಯಾಟ ಅದೆಲ್ಲಿ ಅಂತ ನಾನು ನಿನ್ನ ಹೀಗೆ ಹುಡುಕಲಿ. ವಿದ್ಯಾಭ್ಯಾಸ ಎಲ್ಲಿ ಮಾಡ್ತಾ ಇದ್ದೀರಾ, ನಿಮ್ಮ ಹುಟ್ಟು ಊರು ಎಲ್ಲಿ, ಇದರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ತನುಷಾ ಎಸ್. ಕುಂದರ್. ನಾನು ಉಡುಪಿ ಜಿಲ್ಲೆಯ ಬ್ರಹ್ಮಾರದಲ್ಲಿ ವಾಸಿಸುತ್ತಿದ್ದೇನೆ. ಪ್ರಸ್ತುತ ನಾನು ಸೈಲಸ್ ಮಹೇಶ್ PU ಕಾಲೇಜಲ್ಲಿ ದ್ವಿತೀಯ PUCಯನ್ನು ಓದುತ್ತಿದ್ದೇನೆ. ನಾನು ನನ್ನ ಶಾಸ್ತ್ರೀಯ ಸಂಗೀತವನ್ನು ಸುಷ್ಮಾ ಐತಾಳ್ ಕೃಷಿ ಕೇಂದ್ರದಲ್ಲಿ ಕಲ್ತಿರುತ್ತೇನೆ ಹಾಗೂ ರಾಜೇಶ್ ಶಾನ್ಭೋಗ್ ಬಾರ್ಕೂರ್ ಅವರ ಹತ್ರ ಟ್ರ್ಯಾಕ್ ಸಂಗೀತವನ್ನು ಕಲ್ತಿರುತ್ತೇನೆ. ಇವಾಗ ನಾನು ಕುಮ್ರಗೋಡು ಸರ್ಕಾರಿ ಶಾಲೆಯಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ವೆರಿ ನೈಸ್. ಈ ಒಂದು ಸಂಗೀತದಲ್ಲಿ ಆಸಕ್ತಿ, ಈ ಒಂದು ಆಸಕ್ತಿ ನಿಮ್ಮ ಮನೆಯಲ್ಲಿ ನಿಮಗಾಗಿಯೇ ಬಂತ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಸಹ ಆಸಕ್ತಿ? ಫ್ಯಾಮಿಲಿಯಲ್ಲೇ. ಓಕೆ, ಯಾರು ಹಾಡ್ತಾರೆ? ನನ್ನ ಅಜ್ಜಿ ಹಾಡ್ತಾರೆ, ನನ್ನ ಅಮ್ಮ ಹಾಡ್ತಾರೆ. ವೆರಿ ನೈಸ್. ಅವರುಗಳೆಲ್ಲ ಹೀಗೆ ಆರ್ಕೆಸ್ಟ್ರಾಗಳೆಲ್ಲ ಹಾಡು ಹಾಡ್ತಾರಾ? ಅವಾಗೆಲ್ಲ ಅಪರ್ಚುನಿಟಿ ಸಿಕ್ಕಿರಲಿಲ್ಲ ಅವರೆಲ್ಲ, ಇವರಿಗೆ ನಮಗೆ ಚಾನ್ಸ್ ಕೊಡ್ತಿದ್ದಾರೆ. ಅಮ್ಮ ಈಗ ನಿಮ್ಗೆ ಚಾನ್ಸ್ ಕೊಡ್ತಾ ಇದ್ದಾರೆ, ಸೊ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಸ್. ಏನ್ ಮಾಡ್ತಾ ಇದ್ದೀರಾ ಎಜುಕೇಶನ್? ಸೆಕೆಂಡ್ PUC. ಎಲ್ಲಿ ಕಲಿತಾ? ಸೈಲಸ್ ಮಹೇಶ್ PU ಕಾಲೇಜ್. ಎಸ್. ಸ್ಕೂಲಿಗೆ ಹೋಗ್ತಾ ಇದ್ದುಕೊಂಡು ಈಗ ಒಂದು ಸಂಗೀತದ್ದು ವಿದ್ಯಾಭ್ಯಾಸ ಕೂಡ ಮಾಡ್ತೀರಾ. ಸಂಗೀತವನ್ನು ಇವಾಗ ಸಹ ನೀವು ಕ್ಲಾಸಸ್ ಹೋಗ್ತಾ ಇದ್ದೀರಾ? ಈಗ ಹೋಗ್ತಾ ಇಲ್ಲ, ಬಟ್ ಕ್ಲಾಸ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೆ. ಓಕೆ, ನೀವು ಕ್ಲಾಸ್ ಮಾಡ್ತೀರಾ. ವೆರಿ ನೈಸ್. ಎಲ್ಲಿ ಕ್ಲಾಸ್ ಮಾಡ್ತೀರಾ? ಕುಮ್ರಗೋಡಲ್ಲಿ. ಓಕೆ, ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ? 10-15 ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ, ನೀವು ಇದು ಜೂನಿಯರ್ ಮಾಡಿರೋದು ಸಂಗೀತದಲ್ಲಿ, ಶಾಸ್ತ್ರೀಯ ಸಂಗೀತ ಜೂನಿಯರ್ ಮಾಡಿದ್ದೀರಾ. ಓಕೆ, ಸೀನಿಯರ್ ಆಗ್ತಾ ಇದೆ, ಇನ್ನು ಕಲಿತಾ ಇದ್ದೀರಾ. ಸೊ ಹಾಗೆ ನೀವು ಜೂನಿಯರ್ ಸ್ಟೂಡೆಂಟ್ಸ್ಗೆಲ್ಲ ಜೂನಿಯರ್ ಕ್ಲಾಸ್ ತಗೊಳ್ತೀರಾ. ವೆರಿ ನೈಸ್. ಏನು ಮತ್ತೆ ಮುಂದೆ ವಿದ್ವತ್ತೆಲ್ಲ ಮಾಡುವಂಥದ್ದು ಏನಾದರೂ ಐಡಿಯಾಸ್ ಇದೆಯಾ? ಮ್ಯೂಸಿಕ್ ಅಂದ್ರೇನೆ ತುಂಬಾ ಇಷ್ಟ ಅಲ್ವಾ? ಓಕೆ, ಎಷ್ಟು ಕಡೆ ಎಲ್ಲ ಆರ್ಕೆಸ್ಟ್ರಾಗಳೆಲ್ಲ ಹಾಡಿದ್ದೀರಾ? ಈ ವರ್ಷದಲ್ಲಿ ಸುಮಾರು 150ಕ್ಕೂ ಅಧಿಕ ವೇದಿಕೆಗಳಲ್ಲಿ ಹಾಡಿದ್ದೀನಿ. ವೆರಿ ನೈಸ್. ಈ ವರ್ಷದಲ್ಲಿ ಎಷ್ಟು ವರ್ಷದಿಂದ ಇದೊಂದು ಸಂಗೀತ ಫೀಲ್ಡ್ ಅಲ್ಲಿ ನಾನು ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದೆ. ಓಕೆ, ರೀಸೆಂಟ್ಲಿ ಸ್ಟಾರ್ಟ್ ಆಗಿದ್ದು. ಆಕ್ಚುಲಿ ಸಿಂಗಿಂಗ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋದು. ಫಸ್ಟಿಗೆ ಡಾನ್ಸ್ ಮಾಡ್ತಿದ್ದೆ, ಮತ್ತೆ ಡ್ಯಾಡಿ ಹೇಳಿದ್ರು ಸ್ವಲ್ಪ ಡಾನ್ಸ್ ಬೇಡ, ಸಿಂಗಿಂಗ್ ಮಾಡ್ತೆ. ಓಕೆ, ಹಾಗೆ ಇವಾಗ ಡ್ಯಾನ್ಸ್ ಸಹ ಮಾಡ್ತೀರಾ, ಸಿಂಗಿಂಗ್ ಸಹ ಮಾಡ್ತೀರಾ. ಜಾಸ್ತಿ ಸಿಂಗಿಂಗ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ. ವೆರಿ ನೈಸ್. ಮತ್ತೆ ಸ್ಕೂಲಿದ್ದು ವಿದ್ಯಾಭ್ಯಾಸ ಮತ್ತೆ ಈ ಒಂದು ಸಂಗೀತದ್ದು, ಇದನ್ನೆರಡನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ? ಮ್ಯಾನೇಜ್ ಕೆಲವು ಟೈಮ್ ಮಧ್ಯಾಹ್ನ ಎಲ್ಲ ಪ್ರೋಗ್ರಾಮ್ ಇರುತ್ತೆ, ಆವಾಗ ಕಾಲೇಜಿಗೆ ರಜೆ ಆಬ್ವಿಯಸ್ಲಿ ಹಾಕ್ಲೇಬೇಕಾಗತ್ತೆ. ಸೊ ಬಟ್ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ, ಅದ್ರಲ್ಲಿ ಪ್ರೋಗ್ರಾಮ್ ಅಲ್ವಾ, ಆಯ್ತು ಹೋಗಿ ಬಾ, ಎಲ್ಲ ನಮ್ಮ ಹೆಸರು ಸಹ ಹೇಳಿ ಬಾ ಅಂತ ಹೇಳಿ ಎಲ್ಲ ಸಪೋರ್ಟಿವ್ ಆಗಿ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತದೆ. ಓಕೆ, ನೈಟ್ ಫಂಕ್ಷನ್ ಎಲ್ಲ ಇರ್ತದೆ ಆರ್ಕೆಸ್ಟ್ರಾಗಳಲ್ಲೆಲ್ಲ, ಸೊ ಇದಕ್ಕೆ ಹೋಗುವಾಗ ಯಾವ ರೀತಿ ಅಂದ್ರೆ ಮನೇಲಿ ಹೇಗೆ ಸಪೋರ್ಟ್ ಮಾಡ್ತಾರೆ? ಅಮ್ಮ ನಿಮ್ ಜೊತೆ ಬರ್ತಾರಾ? ಹೇಗೆ ನೀವು? ಅಮ್ಮನೇ ಕರ್ಕೊಂಡು ಹೋಗೋದು. ನಮ್ ಟೂ ವೀಲರ್ ಇದೆ, ನಮ್ಮ ಅಮ್ಮನ ಐರಾವತ್ ಅದು, ಸೊ ಅದ್ರಲ್ಲೇ ರಾತ್ರಿ ಹೋಗುದು, ರಾತ್ರಿ ಬರೋದು ಅಮ್ಮನ ಜೊತೆನೆ. ಡ್ಯಾಡಿ ರೇರ್ಲಿ ಬರೋದು ನನ್ನ ಜೊತೆ, ಬಟ್ ಡ್ಯಾಡಿ ಫುಲ್ ಹೇಳ್ತಾರೆ ನೀನ್ ಅಮ್ಮನ ಜೊತೆ ಹೋಗು, ಅಮ್ಮನೇ ಕರ್ಕೊಂಡು ಹೋಗ್ತಾರೆ, ಅಮ್ಮನೇ ಕರ್ಕೊಂಡು ಬರ್ತಾರೆ, ಅಮ್ಮ ಅಲ್ಲೇ ಇರ್ತಾರೆ ಅಷ್ಟೇ. ವೆರಿ ನೈಸ್. ಮನೇಲಿ ಯಾರೆಲ್ಲ ಇರೋದು? ಮನೇಲಿ ನಾನು, ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಮತ್ತೊಂದು ಚಿಕ್ಕ ಬೆಕ್ಕು. ಬೆಕ್ಕು ನಿಮ್ಮ ಫ್ಯಾಮಿಲಿ ಒಬ್ಬರೇ ಮಗಳು? ಹೌದು. ಎಸ್, ವೆರಿ ನೈಸ್. ಹಾಗೇನೆ ಈ ಒಂದು ಸಂಗೀತಕ್ಕೆ ಅಂದ್ರೆ ಒಂದು ಸ್ಫೂರ್ತಿ ಅಂತ ಇರ್ತಾರೆ ಯಾರಾದ್ರೂ, ಸೊ ನಿಮ್ಗೆ ಇದಕ್ಕೆ ಸ್ಫೂರ್ತಿ ಯಾರು? ಸ್ಫೂರ್ತಿ ಅಂದ್ರೆ ಶ್ರೇಯಾ ಘೋಷಾಲ್ ಅಂತ ಹೇಳ್ಬೋದು. ಸೊ ಅವರದ್ದು ಹಾಡುಗಳನ್ನ ಜಾಸ್ತಿ ಕೇಳ್ತಾ ಇರ್ತೀರಾ, ಸೊ ಹಾಗೆ ಅವ್ರು ನಿಮ್ಮ ಸ್ಫೂರ್ತಿ ಅಂತ ಹೇಳ್ತೀರಾ. ವೆರಿ ನೈಸ್. ಹಾಗೇನೆ ಈಗ ಒಂದು ನೀವೊಬ್ರು ಕಲಾವಿದರು, ಸಿಂಗರ್, ಸೊ ಪ್ರತಿಯೊಬ್ಬ ಸಿಂಗರ್ಸಿಗೂ ಅಥವಾ ಒಂದು ಕಲಾವಿದರಿಗೂ ನಿಮ್ಮ ಪ್ರಕಾರ ಅವಕಾಶ ಅನ್ನೋದು ಎಷ್ಟು ಇಂಪಾರ್ಟೆಂಟ್? ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕೆಲವ್ರು ಅಂತಲೇ ಅಲ್ಲ, ನಾನು ಅಮ್ಮನೇ ಹೇಳ್ತೀನಿ, ಇವಾಗಲಷ್ಟು ಹೇಳ್ತಿದ್ದಾರೆ, ನಮಗೆಲ್ಲ ಆವಾಗ ಒಂದು ಅಪಾರ್ಚುನಿಟಿ ಸಿಕ್ಕಿದ್ರೆ ಅಥವಾ ಒಂದು ಸ್ಟೇಜ್ ಸಿಕ್ಕಿದ್ರೆ ಯಾವುದೋ ಒಂದು ಲೆವೆಲಲ್ಲಿ ಇರ್ತಿದ್ವಿ ನಾವು, ಈಗ ನಿಮಗೆ ಸಿಕ್ಕಿದೆ, ನೀವು ಅದನ್ನು ಉಪಯೋಗಿಸಬೇಕು, ಮುಂದೆ ನಿಮ್ಗೆ ಒಳ್ಳೇದಾಗತ್ತೆ ಅಂತ. ಸೊ ಹಾಗೆ ಎಲ್ಲ ಒಂದು ಆರ್ಟಿಸ್ಟಿಗೆ ಅದೇ ಹೇಳಲಿಕ್ಕೆ ಇಷ್ಟಪಡ್ತೀರಾ, ಅವಕಾಶ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಅಲ್ವಾ, ಸೊ ಸಿಕ್ಕಿದ ಅವಕಾಶವನ್ನು ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು ಅಲ್ವಾ. ಎಸ್, ವೆರಿ ನೈಸ್. ಹಾಗೇನೆ ಎಲ್ಲೆಲ್ಲ ಹಾಡುಗಳನ್ನು ಹಾಡ್ಲಿಕ್ಕೆ ಹೋಗಿದ್ದೀರಾ ಅಂದ್ರೆ ಎಲ್ಲೆಲ್ಲ? ನಾವು ಜಾಸ್ತಿ ಕುಂದಾಪುರ ಸೈಡ್ ಅಲ್ಲಿ, ಆಚೆ ಸೈಡ್ ಕುಂದಾಪುರ, ಹಾಲಾಡಿ, ಸಿದ್ಧಾಪುರ, ಕಂಬದಕೋರ್ಣಿ, ಬೈಂದೂರು, ಆಚೆ ಸೈಡ್ ಕೊಟ್ಟಿದ್ದೀರಾ. ಆಕಾಶ ಭೂಮಿಂದು ಒಂದಾದ ಹಾಗಿದೆ, ನನ್ನ ಈ ಚೆಲುವನ್ನು ಹೊಳೆವಂತೆ ಮಾಡಿದೆ. ಆಕಾಶ ಭೂಮಿಂದು ಒಂದಾದ ಹಾಗಿದೆ, ನನ್ನ ಈ ಚೆಲುವನ್ನು ಹೊಳೆವಂತೆ ಮಾಡಿದೆ. ತಂತಾನು ತಂತಾನು ತನುವೆಲ್ಲ ತಂತಾನು, ಚೆಂದಾನು ಚೆಂದಾನು ಜಗವೆಲ್ಲ ಚೆಂದಾನು, ಮನಸ್ಸೆಲ್ಲ ಸಂತೆನ್ ಸಂತೆ ಒಯ್ಯಾಲೆ ತೂಗಿದೆ. ಆಕಾಶ ಭೂಮಿಂದು ಒಂದಾದ ಹಾಗಿದೆ, ನನ್ನ ಈ ಚೆಲುವನ್ನು ಹೊಳೆವಂತೆ ಮಾಡಿದೆ. ದಾರಿಯಲ್ಲಿ ಹೂ ಬಳಕುತ್ತಾವ ನೋಡ, ನಾಚಿ ನಿಂತೆ ನಾನು ಅವು ಹಾಡಿದೊಂದು ಹಾಡ ಹಾಡಲು, ನಾನು ಜೊತೆ ಜೊತೆಗೆ ಅರಳಿತು ಮನವು ಒಳ ಒಳಗೆ. ನದಿಯಂತೆ ಹರಿಯುವೆನು, ಮಂಚಂತೆ ಮುಸುಕುವೆನು, ತಿರುಗೋಯಿ ಭೂಮಿಯ ನೋಡಲು ಚಂದ್ರಮಗೆ ಹಾಡುವೆನು, ಮನದಲ್ಲಿ ಮುಗಿಲರು ಸೇರಿ ಚಾಚುವೆನು. ಆಕಾಶ ಭೂಮಿಂದು ಒಂದಾದ ಹಾಗಿದೆ, ನನ್ನ ಈ ಚೆಲುವನ್ನು ಹೊಳೆವಂತೆ ಮಾಡಿದೆ. ಕಾರ್ಯಕ್ರಮಕ್ಕೆ ಹೋದಾಗ ಎಲ್ಲಿಯಾದ್ರೂ ಒನ್ಸ್ ಮೋರ್ ಅನ್ನುವಂತಹ ವಾಯ್ಸ್ ಕೇಳಿಸಿಕೊಂಡು ಖುಷಿಯಾದಂತ ಹೌದು. ಪ್ರಥಮ್ ರೆಸಾರ್ಟ್ಸ್ ಹೋದಾಗ ಮೋದಿ ಕೇರ್ ಅವರದು, ಅಲ್ಲಿ ಪದೇ ಪದೇ ನಾನು ಒಂದು ಸಾಂಗ್ ಹಾಡಿದಕ್ಕೆ ಒನ್ಸ್ ಮೋರ್. ಯಾವ ಸಾಂಗ್ ಅದು? ಅದು ಮಳೆ ಬರುವ ಹಾಗಿದೆ ಹಾಡು. ಅದಕ್ಕೆ ಒನ್ಸ್ ಮೋರ್ ಅಂತ ತುಂಬಾ ಸಲ ಹೇಳಿದ್ದಾರೆ, ಖುಷಿಯಾಗಿದೆ. ಸೊ ಈಗ ಅದರ ಒಂದು 2 ಲೈನ್ಸ್ ವಿದೌಟ್ ಟ್ರ್ಯಾಕ್ ನಮಗೆ ಹಾಡಬಹುದಾ? ಎಸ್. ಮಳೆ ಬರುವ ಹಾಗಿದೆ, ಮನವೀಗ ಹಾಡಿದೆ, ಹೃದಯದಲ್ಲಿ ಕೂತು ನೀನು ನನ್ನ ಕೇಳಬೇಕಿದೆ, ಸವಿಗನಸು ಕಾಡಿದೆ, ನಸು ನಗುವು ಮೂಡಿದೆ, ಸವಿಗನಸು ಕಾಡಿದೆ, ನಸು ನಗುವು ಮೂಡಿದೆ, ಕಾಣದಂತೆ ನಿಂತು ನೀನು nice. Without track, kelike innu kushi ayitu nimma voice. Adu once for heladavre heltare kandita. Pure coconut oil Subhas Nagara Shankarpura ivaru ayojisidantaha nanna preetiya ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ ತೆಗೆದುಕೊಳ್ಳುವಂತಹ ಸಮಯ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಬಳಿ ಬರುವ ಹಾಗಿದೆ ಮನವೀಗ ಹಾಡಿದೆ ಹೃದಯದಲ್ಲಿ ಕೂತು ನೀನು ನನ್ನ ಕೇಳಬೇಕಿದೆ ಬಳಿ ಬರುವ ಹಾಗಿದೆ ಮನವೀಗ ಹಾಡಿದೆ ಬಳಿ ಬರುವ ಹಾಗಿದೆ ಮನವೀಗ ಹಾಡಿದೆ ಹೃದಯದಲ್ಲಿ ಕೂತು ನೀನು ನನ್ನ ಕೇಳಬೇಕಿದೆ ಸವಿಗನಸು ಕಾಡಿದೆ ನಸು ನಗುವು ಮೂಡಿದೆ ಸವಿಗನಸು ಕಾಡಿದೆ ನಸು ನಗುವು ಮೂಡಿದೆ ಕಾಣದಂತೆ ನಿಂತು ನೀನು ನನ್ನ ನೋಡಬೇಕಿದೆ ಬಳಿ ಬರುವ ಹಾಗಿದೆ ನಿನ್ನ ನಗುವಿನಲ್ಲಿ ನನ್ನ ನಸುಕು ನಿನ್ನ ರೂಪ ಧರಿಸಿ ಬಂದು ನಡೆದಾಡಿದೆ ಬೆಳಕು ಗೆಳೆಯ ನೀನು ಬಳಿಯೇ ಅನುಕ್ಷಣವು ಬೇಕಾಗಿದೆ ದಿನಕ್ಕೆ 100 ಬಾರಿ ನೀನು ಪ್ರೀತಿ ಹೇಳಬೇಕಿದೆ ಸವಿಗನಸು ಕಾಡಿದೆ ನಸು ನಗುವು ಮೂಡಿದೆ ಸವಿಗನಸು ಕಾಡಿದೆ ನಸು ನಗುವು ಮೂಡಿದೆ ಕಾಣದಂತೆ ನಿಂತು ನೀನು ನನ್ನ ನೋಡಬೇಕಿದೆ ಬಳಿ ಬರುವ ಹಾಗಿದೆ ಎದೆಯ ಬಾಗಿಲಲ್ಲಿ ನಿನ್ನ ಸುಳಿವು ಸಣ್ಣ ಆಸೆಯಲ್ಲಿ ನಮ್ಮ ಸಹವಾಸದ ನಲಿವು ಇನಿಯ ನಮ್ಮ ಒಲವು ಮೆರವಣಿಗೆ ಹೊರಟಾಗಿದೆ ಮರೆತ ಹಾಗೆ ಚೂರು ನಟಿಸಿ ನಿನ್ನ ಕಾಣಬೇಕಿದೆ ಬಳಿ ಬರುವ ಹಾಗಿದೆ ಮನವೀಗ ಹಾಡಿದೆ ಸವಿಗನಸು ಕಾಡಿದೆ ನಸು ನಗುವು ಮೂಡಿದೆ ಹೃದಯದಲ್ಲಿ ಕೂತು ನೀನು ನನ್ನ ಕೇಳಬೇಕಿದೆ ಕಾಣದಂತೆ ನಿಂತು ನೀನು ನನ್ನ ನೋಡಬೇಕಿದೆ ಬಳಿ ಬರುವ ಹಾಗೆಯೇ ಈ ಒಂದು ಸೋಷಲ್ ಮೀಡಿಯಾ ಇವಾಗ. ಸೊ ಸೋಷಲ್ ಮೀಡಿಯಾ ಇಂತಹ ಒಂದು ಕಲಾವಿದರಿಗೆ ಎಷ್ಟು ಇಂಪಾರ್ಟೆಂಟ್, ಇದರ ಬಗ್ಗೆ ನೀವೇನು ಮಾತನಾಡ್ತೀರಾ? ಸೋಷಿಯಲ್ ಮೀಡಿಯಾನೇ ನನಗೆ ಫಸ್ಟ್ ಮ್ಯೂಸಿಕ್ಗೆ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದು ಅಂತ ಹೇಳ್ಬೋದು. ಕುಂದಾಪುರದವರು ಒಂದು ಫೇಸ್ ಮಾಡಿದ್ದಿದ್ರು ಕೊಚ್ಚಕ್ಕಿ ಕುಡಿಗಳು ಅಂತ ಕೊರೋನಾ ಟೈಮಲ್ಲಿ. ಆವಾಗ ಪ್ರಸನ್ನ ಆಚಾರ್ಯ ಜನ್ನಾಡಿ ಅಂತ ನನಗೆ ಹೇಳಿದರು, ನೀನು ಲೈವ್ ಮಾಡು ಸಿಂಗಿಂಗ್ಗೆ, ನಿನಗೆ ಒಂದು ಅಪಾರ್ಚುನಿಟಿ ಸಿಕ್ಕಿದಾಗ ಆಗುತ್ತೆ. ಆಗ ನಾನು ಜಸ್ಟ್ ಸ್ಟಾರ್ಟ್ ಮಾಡಿದಷ್ಟೇ ಸಿಂಗಿಂಗಿಗೆಲ್ಲ. ಸೊ ನಾನು ಲೈವ್ ಕೊಟ್ಟೆ, ಅದು ಕೊಚ್ಚಕ್ಕಿ ಕೋಡಿಗಳು ಒಂದು ಬೇಸ್ ಅಂತ ಹೇಳ್ಬೋದು, ನಾನು ಫೌಂಡೇಶನ್ ಥರ. ಅದಾದಮೇಲೆ ಸಂಸ್ಕೃತ ಸಿರಿ, ಆಮಂತ್ರಣ, ಮತ್ತು ದಯಾ ಕ್ರಿಯೇಷನ್ ಅವರು, ಚಲಿಪಿಲಿ ಬಳಗದ ತಾರೆಯವರು, ತುಳುನಾಡ ಕಲಾವೇದಿಕೆ ಅವರೆಲ್ಲ ಫುಲ್ ಲೈವ್ ಕೊಟ್ಟಿದ್ದಾರೆ ಫೇಸ್ಬುಕ್ಕಿಗೆ, ಒಂದು ಅಪಾರ್ಚುನಿಟಿಯನ್ನು ಕೊಟ್ಟಿದ್ದಾರೆ ನನಗೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಲೈಕ್ ಉಪಯೋಗ ಆಗದೆ ಇರೋದು ಸೇರುತ್ತೆ, ಅಷ್ಟೇ ಒಳ್ಳೇದು ಸಹ ಆಗುತ್ತೆ. ಸೊ ಜಾಸ್ತಿ ಒಳ್ಳೇದನ್ನು ಪ್ರಿಫರ್ ಮಾಡಿದರೆ ಚೆನ್ನಾಗಿರುತ್ತೆ. ಅದು ನಮ್ಮ ಕೈಯಲ್ಲಿರೋದು, ನಾವು ಸೆಲೆಕ್ಷನ್ ಯಾವ್ದು ಮಾಡ್ಕೊಳ್ತೇವೆ ಅದು ನಮ್ಮ ಮೇಲೆ ಬಿಟ್ಟಿರೋದಲ್ವಾ. ಎಸ್, ಈಗ ಒಂದು ಸ್ಟಾರ್ ಮೇಕರ್ಸ್ಗಳೆಲ್ಲ ಉಂಟು, ಅದರಲ್ಲಿಗಳೆಲ್ಲ ಹಾಡುಗಳನ್ನು ಹಾಡಿದ್ದೀರಾ, ಅದ್ರ ಬಗ್ಗೆ ಹೇಗೆ? ಸ್ಟಾರ್ ಮೇಕರಲ್ಲೂ ಹಾಡಿದ್ದೀನಿ, ಪಾಯಿಂಟ್ಸ್ ಬರುತ್ತೆ ಅದರಲ್ಲಿ ಸಹ. ಮತ್ತೆ ಅದರಲ್ಲಿ ನಮ್ಮದೇ ವಾಯ್ಸ್ನ ಸ್ಟುಡಿಯೋದಲ್ಲಿ ಕೇಳಿದಾಗ ತುಂಬ ಖುಷಿ ಆಗುತ್ತೆ, ಒಳ್ಳೆ ಫೀಲ್ ಸಿಗುತ್ತೆ ಅದರಲ್ಲಿ. ಓಕೆ, ಹಾಗೆಯೇ ಕಾಂಪಿಟೇಷನ್ಗಳಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಾ? ರಿಯಾಲಿಟಿ ಶೋಸ್ಗಳೆಲ್ಲ ಬರ್ತದೆ, ಅಲ್ಲಿ ಏನಾದರೂ ನೀವು ಒಂದು ಇದು ಪಾರ್ಟಿಸಿಪೇಷನ್ ಮಾಡಿ? ಕಾಂಪಿಟೇಷನ್ ಅಲ್ಲೆಲ್ಲ ಕೊಟ್ಟಿದ್ದೀನಿ ಆ್ಯಂಡ್ ಅದರಲ್ಲೂ ಪ್ರೈಸ್ ಆಗಿದ್ದೀನಿ. ರೀಸೆಂಟ್ ಸರಿಗಮಪದಲ್ಲಿ ಸಹ ನಾನು ಬೆಂಗಳೂರು ಆಡಿಷನ್ವರೆಗೂ ಹೋಗಿ ಬಂದಿದೆ. ಮತ್ತೆ ಈಗ ಲೈಕ್ ಲಿಟಲ್ ಚಾಂಪ್ಸ್ ಅಲ್ವಾ, ಸೊ ಏಜ್ ಲಿಮಿಟ್ ಇಂದ ನಾನು ನೆಕ್ಸ್ಟ್ ಟೈಮ್ ಇಂದ ಒಂದು ಅಲ್ಲಿ ತನಕ ಹೋಗೋ ಒಂದು ಅಪಾರ್ಚುನಿಟಿ ಸಿಕ್ಕಿತ್ತು ಬೆಂಗಳೂರಿಗೆ. ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದರೆ ಅಲ್ಲಿ ಒಂದು ಖಂಡಿತ. ಈ ಫೀಲ್ಡ್ ಅಲ್ಲಿ ನಿಮಗೆ ಒಂದು ಮರೆಯಲಾಗದಂತಹ ಒಂದು ದುಃಖದ ಘಟನೆ ಏನಾದರೂ ಆದದ್ದಿದೆಯಾ? ದುಃಖಕ್ಕಿಂತ ಜಾಸ್ತಿ ಸಂತೋಷದ ಘಟನೆನ ಜಾಸ್ತಿ ಅಲ್ಲ, ಎಲ್ಲಿ ಆದ್ರೆ ಏನಾದ್ರೂ ಅಲ್ಲಿ ಹೋದಾಗ ಏನಾದ್ರೂ ಬೇಜಾರಾಗಿರುವಂತಹ ಏನಾದ್ರೂ ಒಂದು ಘಟನೆ ಏನಾದ್ರು? ಈಗ ನಮಗೆ ಸಿಂಗರ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಆಗುವಂತದ್ದು ಒಂದು ಮೈಕ್ ಸಿಸ್ಟಮ್, ಸೌಂಡ್ ಸ್ಪೀಕರ್ ಸಿಸ್ಟಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಗೆ ಮ್ಯೂಸಿಕ್ ಅದು ಸರಿ ಅನ್ಸದೆ ಇರುವಾಗ ಹಾಡೋಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ನಾವು ಎಷ್ಟೇ ಚಂದ ಮಾಡಿ ಹಾಡಿದ್ರೆ ಸಹ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಸೊ ನಮ್ಗೆ ಬಾರ್ಕೂರ್ ಸೈಡ್ ಅಲ್ಲಿ ಒಂದು ಪ್ರೋಗ್ರಾಮ್ ಹೋದಾಗ ಮೈಕ್ ಸಿಸ್ಟಮ್ ಅಷ್ಟೊಂದೇನು ಸರಿ ಇರಲಿಲ್ಲ. ಸೊ ಪ್ರೋಗ್ರಾಮ್ ಇದೆ ಹಾಡಿಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು, ಬಟ್ ಇಟ್ಸ್ ಓಕೆ. ಹಾಗೇನೆ ಈ ಒಂದು ಫೀಲ್ಡ್ ಅಲ್ಲಿ ನಿಮಗೆ ತುಂಬಾನೇ ಮರೆಯಲಾಗದಂತಹ ಒಂದು ಖುಷಿಯಾಗಿರುವಂತಹ ಘಟನೆ? ಖುಷಿಯಾಗಿರುವಂತಹ ಘಟನೆ ಅಂದ್ರೆ ತುಂಬಾ ಉಂಟು. ಅಂದ್ರೆ ಸಿಂಗಿಂಗ್ ಇಂದಾನೆ ಸರಿಗಮಪಾಗಿ ಹೋಗುವಾಗ ಆಯ್ತು, ಅಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ತುಂಬಾ ಅಲ್ಲಿ ಪುನೀತ್ ಸರ್ನವರ ಸ್ಮರಣೆ ನೋಡುವಾಗ ಆಗಿದೆ. ಸೊ ಸಾಧನೆ ಅಂದ್ರೆ ಲೈಕ್ ಆತರ ಆಗ್ಬೇಕು, ಏನಾದ್ರೂ ಒಳ್ಳೇದಾಗ್ಬೇಕು, ಕರೆಕ್ಟ್ ಆಗಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ನಿಜವಾಗ್ಲಲ್ವಾ? ಹಾಗೇನೆ ಒಂದು ನೀವೊಬ್ರು ಸಿಂಗರ್, ನಿಮ್ಗೂ ಕೂಡ ಒಂದು ನಿಮ್ಮ ಫೇವ್ರೆಟ್ ಸಿಂಗರ್ ಅಂತ ಇರ್ತಾರೆ. ಸೊ ನೀವು ಫೇವ್ರೆಟ್ ಸಿಂಗರ್ ಯಾರನ್ನ ಆಯ್ಕೆ ಮಾಡ್ಕೊಳ್ತೀರಾ? ಅಮ್ಮ. ಅಮ್ಮ ನಿಮ್ಮ ಫೇವರೇಟ್? ಅಮ್ಮ ಹಾಡ್ತಾ ಇರ್ತಾರೆ ಮನೆಯಲ್ಲಿ, ಸರಿಗಮಪದಲ್ಲಿ ಯಾವ್ದಾದ್ರು ಒಂದು ಸಾಂಗ್ ಬಂದ್ರೆ ಸಾಕು ಅವ್ರು ಹಾಡ್ತಾ ಇರ್ತಾರೆ. ನಮ್ಗೆ ಟಿವಿಗಿಂತ ಜಾಸ್ತಿ ಅಮ್ಮನ ವಾಯ್ಸೇ ಕೇಳೋದು, ಯಾಕಂದ್ರೆ ಎಲ್ಲಾ ಸಾಂಗ್ ಗೊತ್ತುಂಟು ಅವ್ರಿಗೆ, ಹಳೇದಾಗ್ಲಿ ಹೊಸದಾಗ್ಲಿ ಎಲ್ಲಾ ಗೊತ್ತುಂಟು. ಸಣ್ಣಾದ್ರಿಂದ ಅಮ್ಮನ ಹಾಡುಗಳನ್ನ ಅಮ್ಮನ ಧ್ವನಿಯನ್ನ ಕೇಳಿಕೊಂಡು ಕೇಳಿಕೊಂಡು ಮೇಲೆ ಬಂದಿದ್ದೀರಾ. ಇವಾಗ ನೀವು ಒಂದು ಸಿಂಗರ್ ಆಗಿದ್ದೀರಾ, ಫುಲ್ ಸಪೋರ್ಟ್ ಕೂಡ ಇದೆ ನಿಮ್ಮ, ತುಂಬಾ ಖುಷಿ ಅಲ್ವಾ? ಎಸ್. ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ಇರುಳಿರಲಿ ನೀರಿರಲಿ ಹೀಗಿರಲಿ ನಿನ್ನ ತುಂಬ ಹೃದಯ ಈ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು. ಹಾಗೇನೆ ವೆರೈಟೀಸ್ ಆಫ್ ಸಾಂಗ್ಸ್ ಇದೆ, ಬೇರೆ ಬೇರೆ ರೀತಿಯಾದಂತಹ ಸಾಂಗ್, ಫೋಕ್ ಸಾಂಗ್ ಇರ್ಬೋದು, ಭಾವಗೀತೆ ಇರ್ಬೋದು, ಅಥವಾ ಫಿಲ್ಮ್ ಸಾಂಗ್, ಓಲ್ಡ್ ಇರ್ಬೋದು, ನ್ಯೂ ಇರ್ಬೋದು, ವೆರೈಟೀಸ್ ಆಫ್ ಸಾಂಗು. ಅದರಲ್ಲಿ ನಿಮಗೆ ಇಷ್ಟಪಡುವಂತಹ ನಿಮ್ಮ ಫೇವ್ರೆಟ್ ಸಾಂಗ್ ಅಂದರೆ ಯಾವುದು? ನಂಗೆ ಮೆಲೋಡಿ ಇಷ್ಟ. ಎಸ್, ಮೆಲೋಡಿ ಸಾಂಗ್ ಹಾಡ್ತೀರಾ. ಯಾವುದಾದ್ರೂ ಒಂದು ಸಾಂಗ್, ಈಗ ಒಂದು ಸ್ಟೇಜಿಗೆ ಹೋಗಬೇಕಾದ್ರೆ ಅಂತಹ ಒಂದು ಸಾಂಗನ್ನು ನಾನು ಹಾಡೇ ಹಾಡ್ತೇನೆ, ಪ್ರತಿಯೊಂದು ಸ್ಟೇಜಲ್ಲಿ ಹಾಡ್ತೇನೆ ಅನ್ನುವಂತಹ ಯಾವುದಾದ್ರೂ ಸಾಂಗ್ ಇದೆಯಾ? ಹೇಳಿದ್ದೇನೆ, ಮಳೆ ಬರುವ ಹಾಗಿದೆ ಅದೊಂದು, ಆಲೋಚನೆ ಆರಾಧನೆ, ಆಹ ಎಂತ ಕ್ಷಣ, ಇದೆಲ್ಲ ಒಂದು ಇದ್ದದ್ದು. ಎಸ್, ಅದು ಹಾಡೇ ಹಾಡ್ತೀನಿ. ಹಾಡೇ ಹಾಡ್ತೇನೆ. ವೀಕ್ಷಕರೇ, ಈ ನಮ್ಮ ಕಾರ್ಯಕ್ರಮದಲ್ಲಿ ತನುಷಾ ಎಸ್ ಕುಂದರ್ ಇವರ ಜೊತೆ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹಿಗಾರ, ಬೆರಗು ಮೂಡಿಸೋ ಜಾದುಗಾರಪ್ಪ, ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರಪ್ಪ, ಗದರು ಮೀಸಿಕಾರ, ಮನಸ್ಸೇ ಕೋಮಲ, ನಿನ್ನ ಹೋಲು ಕರ್ಣ ಯಾರಿಲ್ಲ ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರಪ್ಪ. I On the competition, you participate in so you participate in Udupi Shining Star alli. Okay. Swarshubangi anta on title very nice. Matte Kinni Goli alli saha. Nana adral dvitiya sthani agide Rajya mattadu. Gana Siri avralli saha dvitiya sthana padidde. Matte school alella saha prathama dvitiya tritiya sigtittu college alli saha sigtittu. One prize nimge adu fix adu college alli namma Kannada sir Nagaraj sir helta irtare iga college alli yadadru singing competition adre 100% prize sigodu andre adu yurige hage helodu matte naale sa inter college competition ide school bhakti geete. Yes, all the best naale the program ge nimge. Okay, ಹಾಗೇನೇ ಈ ಒಂದು ಸ್ಟೇಜ್ ಗೆ ನೀವು ಕಾಂಪಿಟೇಷನ್ ಗೆ ಎಲ್ಲ ಹೋಗ್ತೀರಿ, ಹೋಗುವಾಗ ನಿಮಗೆ ಫಸ್ಟ್ ಹೋಗಬೇಕಾದ್ರೆ ಏನಾದರೂ ನರ್ವಸ್ನೆಸ್ ಹಾಗೆ ಏನಾದರೂ ಇಲ್ವಾ? ಫಸ್ಟ್ ಗೆ ಕಾಂಪಿಟೇಷನ್ ತಕ್ಷಣ ಏನಾಗಬಹುದು ಅನ್ನೋದು ಭಯ ಏನಾದರೂ ಇರುತ್ತಾ ಅಥವಾ ಏನಾದರೂ ತೊಂದರೆ ಇಲ್ಲ ನನಗೆ ಪ್ರೈಸ್ ಸಿಗ್ಲಿ ಸಿಗದೆ ಇರ್ಲಿ ಅನ್ನುವಂತಹ ಭಾವನೆ ಏನಾದರೂ ತೊಂದರೆ ಇಲ್ಲ? ಪ್ರೈಸ್ ಸಿಗ್ಲಿ ಸಿಗದೆ ಇರ್ಲಿ, ಅಮ್ಮನಿಗೆ ಒಂದು ಆಸೆ ಇದೆ ಹಾಡಬೇಕಂತ, ನಾನು ಎಷ್ಟಾಗತ್ತೆ ಅಷ್ಟು ಕೊಟ್ಟು ಅದಕ್ಕೋಸ್ಕರ, ಯಾಕೆಂದ್ರೆ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಲ್ವಾ? ಎಸ್. ನೀವು ಈಗ ಮೊದಲನೇ ಬಾರಿಗೆ ಮೊದಲನೇ ವೇದಿಕೆಗೆ ಹೋದಾಗ ನಿಮ್ಮದೊಂದು ಅನುಭವ ಹೇಗಿತ್ತು? ತುಂಬಾ ಹೆದರಿದ್ದಾಗ ಫಸ್ಟ್ ಈಗ ಯಾವ ಸ್ಟೇಜ್ ಗೆ ಹೋಗಿದ್ರಿ ಮೊದಲನೇ ಬಾರಿಗೆ? ಸ್ಕೂಲ್ ನನ್ನ ಫಸ್ಟ್ ಸ್ಟೇಜ್ ಅಂತ ಹೇಳ್ಬೋದು. ನಮ್ಮ ಮ್ಯೂಸಿಕ್ ಟೀಚರ್ ವೈಗಲ್ ಸರ್ ಅಂತ ಅವ್ರು ನನಗೆ ಫ್ರೆಶರ್ಸ್ ಡೇಗೆಲ್ಲ ಸಾಂಗ್ ಹಾಡ್ಲಿಕ್ಕೆ ಕರೆಸಿದ್ರು. ಗ್ರೂಪ್ ಸಾಂಗ್ ಆದ್ರೂ ಸಹ ಒಂದು ಭಯ ಅಂತ ಇದ್ದೇ ಇದ್ದಿತ್ತು ನನಗೆ, ಎಲ್ಲಿ ಲಿರಿಕ್ಸ್ ತಪ್ಪಬಹುದು ಅಂತ. ಮತ್ತೆ ಸರ್ ತುಂಬಾ ಮೋಟಿವೇಟ್ ಮಾಡಿದ್ರು, ನೀನ್ ಕರೆಕ್ಟ್ ಆಗಿ ಹಾಡ್ತೀಯ ತನುಷಾ, ಹೋಗು, ನೀನ್ ಒಳ್ಳೆ ಟ್ರೈ ಮಾಡಿ, ನೀನ್ ಮನೇಲೆ ಇದ್ಯಾ, ಕೂಲ್ ಆಗಿ ಹಾಡು ಅಂತ ಹೇಳಿದ್ರು. ಅಲ್ಲಿಂದ ಆ ಒಂದು ಪಾಯಿಂಟ್ ನ ಇಟ್ಕೊಂಡು ಇಲ್ಲಿ ತನಕ ಬಂದಿದೆ. ವೆರಿ ನೈಸ್. ಒಂದು ಅಂದಾಜು ಎಷ್ಟು ಒಂದು ವೇದಿಕೆಯನ್ನು ನೀವು ಹತ್ತಿ ಹಾಡಿರ್ತೀರಾ ಅನ್ನೋದು ಏನಾದರೂ ಅಂದಾಜಿಗೆ? 400 ಮೇಲೆ ಆಗಿರಬಹುದು. ವೆರಿ ನೈಸ್. ಇನ್ನಷ್ಟು ಅದು ಇನ್ನೂ ಡಬಲ್ ಆಗ್ತಾನೆ ಹೋಗ್ಲಿ, ಇನ್ನಷ್ಟು ವೇದಿಕೆಗಳು ಸಿಗ್ಲಿ ನಿಮ್ಗೆ. ಹಾಗೇನೆ ಇವಾಗ ನೀವೊಂದು ಟೀಚ್ ಮಾಡ್ತೀರಾ ಹೇಳಿದ್ರಿ, ಕ್ಲಾಸ್ ಎಲ್ಲ ಕೊಡ್ತಾ ಇದ್ದೀರಾ ಅಂತೇಳಿ, ಸೊ ಅದರದೊಂದು ಅನುಭವವನ್ನು ಶೇರ್ ಮಾಡ್ಕೊಳ್ಬೋದಾ? ಹೇಗೆ ಅನಿಸ್ತದೆ? ಟೀಚಿಂಗ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಮಕ್ಕಳ ಜೊತೆ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ. ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ಯಾವ ಏಜ್ ಇಂದ ನೀವು ಇದೊಂದು ಕ್ಲಾಸ್ ತಗೊಳ್ತೀರಾ? ನಾನು ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದೆ. ಅಲ್ಲ, ಮಕ್ಕಳಿಗೆ ಯಾವ ಏಜ್ ಇಂದ, ಎಷ್ಟನೇ ಏಜಿನ ಮಕ್ಕಳನ್ನು ಸ್ಟೂಡೆಂಟ್ಸ್ ಆಗಿ ತಗೊಳ್ತೀರಾ? ಯಾವ ಏಜ್ ಆದ್ರೂ ಪರವಾಗಿಲ್ಲ, ಚಿಕ್ಕವರು ಇದ್ದಾರೆ, ದೊಡ್ಡವರು ಸಹ. ಬಟ್ ಕೆಲ ಸಣ್ಣ ಮಕ್ಕಳಿಗೆ ಬರೀಲಿಕ್ಕೆ ಬರೋದಿಲ್ಲ, ಅದು ಇವಾಗ ನೀವು ಬರೆದು ಕೊಡ್ತೀರಾ ಸರಿಗಮಪ, ನೀವು ಬರೆದು ಕೊಡ್ತೀರಾ, ಬಟ್ ಅವ್ರು ಕೇಳಿನೇ ಹಾಡ್ತಾರೆ. ಕೇಳಿ ಹಾಡ್ತಾರೆ ಮನೆಯಲ್ಲಿ ಪೇರೆಂಟ್ಸ್ ಮತ್ತೆ ಪ್ರಾಕ್ಟೀಸ್ ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ವೀಕ್ ಗೆ ಬರುವಾಗ ಸಹ ಹಾಗೆ ಪ್ರಾಕ್ಟೀಸ್. ಇವಾಗ ನಿಮ್ಮಲ್ಲಿ ಎಷ್ಟು ಏಜ್ ಇಂದ ಮಕ್ಕಳು ಇದ್ದಾರೆ ಸಣ್ಣದಂದ್ರೆ? ಇಲ್ಲಿ 4th ಸ್ಟ್ಯಾಂಡರ್ಡ್ ಅವರು ಇದ್ದಾರೆ, 3rd ಸ್ಟ್ಯಾಂಡರ್ಡ್ ನವಳೊಬ್ಳು ಬರ್ತಾಳೆ, ಸಣ್ಣದಂದ್ರೆ 3rd ಸ್ಟ್ಯಾಂಡರ್ಡ್. ಹಾ ಹೌದು. ಮತ್ತೆ 6, 7 ಅವರು, ಮತ್ತೆ 8, 9 ಹಾಗೆ. ಓಕೆ, ಹಾಗೆ ಅಷ್ಟು ಎಷ್ಟು ಟೋಟಲ್ ಒಂದು ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ನಿಮಗೆ? 15 ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ, ವೆರಿ ನೈಸ್. ಹೇಗೆ ಅನಿಸ್ತದೆ? ಖುಷಿ ಅಲ್ವಾ? ಅವ್ರ ಜೊತೆ ಪ್ರಾಕ್ಟೀಸ್ ಮಾಡ್ತಾ ನನ್ಗೊಂದು ಪ್ರಾಕ್ಟೀಸ್ ಆಗಿದೆ, ವೋಕಲ್ ಟ್ರೈನಿಂಗ್ ಆಗಿದೆ, ಒಬ್ಬರಿಗೆ ಕಲಿಸಿದಾಗೂ ಆಗ್ತದೆ, ನಿಮ್ಮ ಪ್ರಾಕ್ಟೀಸ್ ಇನ್ನು ಇಂಪ್ರೂವ್ ಆದಾಗೂ ಆಗ್ತದೆ ಅಲ್ವಾ? ಎಸ್. ಯಾವ ಟೈಮಿಂಗ್ ಅಲ್ಲಿ ಎಲ್ಲ ಕ್ಲಾಸ್ ತಗೊಳ್ತಾ ಇದ್ದೀರಾ? ನಾನು 2:30 ಇಂದ 4 ತನಕ ಮಾಡ್ತೀನಿ. ಸ್ಯಾಟರ್ಡೆ ಸಂಡೇ? ಸ್ಯಾಟರ್ಡೆ ಸಂಡೇ, ಸಂಡೇ ಮಾತ್ರ 2:30 ಟು 4:30. ಇವಾಗ ಎಲ್ಲ ಏಜ್ನವರಿಗೆ, ಈಗ ನೀವು ಹೇಳಿದ್ರಿ 3rd ಸ್ಟ್ಯಾಂಡರ್ಡ್ ಅವರು ಇದ್ದಾರೆ, 7th ನವರೆಲ್ಲ ಇದ್ದಾರೆ ಅಂತ, ಸೊ ಎಲ್ಲ ಏಜ್ನವರಿಗೆ ಸಹ ಒಟ್ಟಿಗೆ ಹೇಳಿ ಕೊಡ್ತೀರಾ ಅಥವಾ ಸೆಪರೇಟ್ ಮಾಡಿ? ಶಾಸ್ತ್ರನ ಒಟ್ಟಿಗೆ ಹೇಳಿ ಕೊಡ್ತೀನಿ, ಮತ್ತೆ ಒಂದು ಪರ್ಟಿಕ್ಯುಲರ್ ಟ್ರ್ಯಾಕ್ ಸಾಂಗ್ ಕೊಟ್ಟಿರ್ತೀನಿ, ಲೈಕ್ ಫಿಲ್ಮ್ ಸಾಂಗ್ ಅಥವಾ ಭಾವಗೀತೆ, ಅದು ಸಹ ಹೇಳಿ ಕೊಡ್ತೀನಿ. ಲೈಕ್ ಎಲ್ಲಾದ್ರೂ ಸ್ಟೇಜ್ ಗೆ ಅಪರ್ಚುನಿಟಿ ಸಿಕ್ಕಿದ್ರೆ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ ಅಂತ, ಅವರಿಗೆ ಒಂದು ಅಪರ್ಚುನಿಟಿ ಸಿಕ್ಕಿದ್ರೆ. ವೆರಿ ನೈಸ್, ಸೂಪರ್. ಇವಾಗ ಶ್ರುತಿ ಪೆಟ್ಟಿಗೆಲ್ಲ ಇಟ್ಟುಕೊಂಡು ಅದರ ಪ್ರಕಾರವೇ ಹೇಳಿ ಕೊಡ್ತೀರಾ? ಶ್ರುತಿ ಪ್ರಕಾರ, ತಾಳ ಎಲ್ಲ ಅದು ಒಟ್ಟಿಗೆ ಹಾಕಿ ಹೇಳಿ ಕೊಡ್ತೀರಾ. ಓಕೆ, ವೆರಿ ನೈಸ್, ಖುಷಿ ಆಗ್ತದೆ. ಈ ಭಜನೆಗಳನ್ನೆಲ್ಲ ಮನೆಯಲ್ಲಿ ಮಾಡ್ತೀರಾ? ಅಭ್ಯಾಸ ಮಾಡಿಸಿದ್ರೆ ಅದನ್ನ ಚಿಕ್ಕವಳಿರುವಾಗಲೆಲ್ಲೂ ಭಜನೆ ಮಾಡ್ತಾ ಇರ್ತೀವಿ. ಡೈಲಿ ಮನೆಯಲ್ಲಿ ಭಜನೆ ಮಾಡ್ತೀರಾ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಒಟ್ಟಿಗೆ? ಅದೊಂಥರ ಖುಷಿ ಬೇರೆನಲ್ವಾ? ಎಸ್, ವೆರಿ ನೈಸ್. ಹಾಗೇನೆ ನೀವು ಕಲ್ತಿರುವಂತಹ ಈ ಗುರುಗಳ ಬಗ್ಗೆ ಏನಾದರೂ ಹೇಳ್ಬೇಕಿದ್ರೆ ಹೇಳ್ಬೋದು. ಸುಷ್ಮಾ ಆಯ್ತಾಳ್ ಮ್ಯಾಮ್ ಹತ್ರ ನಾನು ಶಾಸ್ತ್ರೀಯ ಚಿಕ್ಕವಳಿರುವಾಗ ಕಲಿತಿದ್ದೆ, ನಂಗೆ ಆಕ್ಚುಲಿ ಅವ್ರು ತುಂಬ ಇಷ್ಟ ಇದ್ದಿದ್ರು. ಮತ್ತೆ ರಾಜೇಶ್ ಶಾನ್ಭೋಗ್ ಸರ್ ಅಂತ, ನನಗೆ ಸ್ಟೇಜ್ ಎಲ್ಲ ಕಡೆ ಕೊಟ್ಟಿದ್ದಾರೆ ಅವರು, ತುಂಬಾ ಸಪೋರ್ಟಿವ್ ಪರ್ಸನ್. ಬಟ್ ನಾನು ಕೇಳಿದ್ದೇನೆ ಅವರ ಬಗ್ಗೆ, ತುಂಬಾ ಸಪೋರ್ಟಿವ್ ಪರ್ಸನ್. ನಾವು ಕೂಡ ಅವರದ್ದು ಇಂಟರ್ವ್ಯೂ ಕೂಡ ಮಾಡಿದ್ದೇವೆ ಇಲ್ಲಿ. ನಿಮ್ಮದು ಇವಾಗ ಗುರುಗಳಂದ್ರೆ ಇವರಿಬ್ರು ಮಾತ್ರ. ಮತ್ತೆ ಇವಾಗ ನೀವು ಸೀನಿಯರ್ ಯಾರ ಹತ್ರ ಮಾಡ್ತಾ ಇದ್ದೀರಾ? ಬಾಲಸುಬ್ರಹ್ಮಣ್ಯಂ ಅವರ ಹತ್ರ. ಎಸ್, ಎಲ್ಲಿ? ನಿಮ್ಮ ಊರಲ್ಲೇ? ನಮ್ಮ ಊರಲ್ಲೇ. ಎಸ್. ಯಾವ ಟೈಮಿಂಗ್ ಎಲ್ಲ ಅಡ್ಜಸ್ಟ್ ಮಾಡ್ತೀರಾ? ಈಗ ನೀವು ಕ್ಲಾಸ್ ಕೊಡ್ತೀರಾ ಹೇಳ್ತೀರಾ, ಕಾಲೇಜಿಗೆ ಹೋಗ್ತೀರಾ, ಬಟ್ ನೀವು ಕ್ಲಾಸ್ ಮ್ಯೂಸಿಕ್ ಕ್ಲಾಸ್ ತಕೊಳ್ತಾ ಇದ್ದೀರಾ, ಹೇಗೆ ಟೈಮ್ ಎಲ್ಲ ಸೆಟ್ಟಿಂಗ್ಸ್ ಮಾಡ್ತೀರಾ? ಸಂಜೆ ಸಮಯದಲ್ಲಿ ಸ್ವಲ್ಪ. ಎಸ್, ಡೈಲಿ ಸಂಜೆ ಇರ್ತದೆ ಕ್ಲಾಸಸ್. ಅವರ ವಿಡಿಯೋಸ್ ಇರುತ್ತೆ ಕೆಲವು ಟೈಮ್ YouTube ಅಲ್ಲಿ. ಓಕೆ, ನೀವು ಆನ್ಲೈನ್ ಇಂದ ಅವರ ಹತ್ರ ಅದನ್ನ ಮಾಡ್ತೀನಿ, ಮತ್ತೆ ಕೆಲವು ಟೈಮ್ ಹೋಗ್ತೀನಿ. ಓಕೆ, ಇನ್ನು ಇಂಪ್ರೂವ್ ಮಾಡಬೇಕಂತಾದರೆ ಕೆಲವರಿಗೆ ಅಂದರೆ ಕೆಲವೊಂದು ಸಿಂಗರ್ಸ್ ಇರ್ಬೋದು, ಕೆಲವು ಕಲಾವಿದರಿಗೆ ಏನಂದರೆ ಒಂದು ಕ್ಲಾಸಸ್ಗೆ ಹೋಗುವಂಥದ್ದು ತುಂಬ ಕಷ್ಟ ಆಗ್ತದೆ. ಸೊ ಅಂಥ ಸಂದರ್ಭಗಳಲ್ಲಿ ಅಂಥವರಿಗೆ ನೀವು ಅವರ ಸಿಂಗಿಂಗ್ ಅನ್ನಿರ್ಬೋದು ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಯೂಟ್ಯೂಬಲ್ಲಿ ಒರಿಜಿನಲ್ ಸಾಂಗ್ ಇರುತ್ತೆ, ಅದರಲ್ಲಿ ಯೂಟ್ಯೂಬಲ್ಲಿ ಕೆಲವು ಆಪ್ಷನ್ಸ್ ಇರುತ್ತೆ, ಲೈಕ್ ಸ್ಲೋಲಿ ಇಡೋದು, ಮೆಲ್ಲ. ಅದರಲ್ಲಿ ಸ್ಲೋಲಿ ಇಟ್ಟಿದ್ರೆ ನಮಗೆ ಮೆಲ್ಲ ಅದು ಏನೇನು ವೇರಿಯೇಷನ್ ಮಾಡ್ತಾರೆ, ಏನೇನು ಸಂಗತಿಗಳೆಲ್ಲ ಇರ್ತದೆ ಅದನ್ನ ಕ್ಲಿಯರ್ ಆಗಿ ಕೇಳುತ್ತೆ. ಸೊ ಅದನ್ನ ನಾವು ಗಮನದಲ್ಲಿಟ್ಟು ಕೇಳಿದ್ರೆ ನಮ್ಗೆ ಗೊತ್ತಾಗತ್ತೆ. ಓಕೆ, ಯೂಟ್ಯೂಬಲ್ಲೇ ಒರಿಜಿನಲ್ ಸಾಂಗ್ ಅನ್ನೇ ಕೇಳ್ಬೇಕು ನಾವು ಮೇನ್ಲಿ. ಹೌದಾ? ಓಕೆ, ಆ ರೀತಿ ಅಭ್ಯಾಸ ಮಾಡಬಹುದಂತ ನೀವು ಈಗ ಸರಿಗಮಪ ನೋಡಿದ್ರೆ ಅದರಲ್ಲಿ ತುಂಬಾ ಸಿಗತ್ತೆ ನಮ್ಗೆ, ಟೀಚರ್ಸ್ ಹೇಳಿಕೊಡೋದೆಲ್ಲ. ಸೊ ಅದನ್ನು ಪಾಯಿಂಟ್ ಮಾಡಿ ಇಟ್ಕೊಂಡ್ರೆ ಎಲ್ಲಾದ್ರೂ ಹೋಗಿದ್ರೆ ಹೊಸ ಸಂಗತಿ ಆಡಿದಾಗೆ, ಕೆಲವರಿಗೆ ಹೊಸ ಟೈಪ್ ಕೇಳಿದಾಗ ಆಗತ್ತೆ. ಸೊ ಅದು ಚೆನ್ನಾಗಿರುತ್ತೆ. ಸೊ ಟ್ರ್ಯಾಕ್ ಗಳೆಲ್ಲ ನಿಮ್ಗೆ ಹೇಗೆ ನೀವು ಕಲೆಕ್ಟ್ ಮಾಡ್ತೀರಾ? ಇವಾಗ ನೀವು ಹಾಡುಗಳನ್ನೆಲ್ಲ ಹಾಡ್ತೀರಾ, ಆರ್ಕೆಸ್ಟ್ರಾಗಳಿಗೆಲ್ಲ ಹೋಗ್ತೀರಾ, ಸೊ ಟ್ರ್ಯಾಕ್ ಗಳನ್ನು ಹೇಗೆ ಯೂಟ್ಯೂಬ್ ಅಲ್ಲಿ ಕಲೆಕ್ಟ್ ಮಾಡ್ತೀರಾ? ಯೂಟ್ಯೂಬ್ ಅಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಳ್ತೀವಿ ವಿಡ್ಮೇಟ್ ಇಂದ. ಅದು ವಿಡಿಯೋಸ್ ಆಗಬಹುದು ಅಥವಾ ಆಡಿಯೋಸ್ ಆಗಬಹುದು, ಅದರಲ್ಲಿ ಡೌನ್ಲೋಡ್ ಮಾಡ್ಕೊಳ್ತೀರಾ. ಅದೇ ನೀವೀಗ ಹಾಡ್ಲಿಕ್ಕೆ ಹೋಗ್ತೀರಾ ಹೇಳಿದ್ರೆ ಆರ್ಕೆಸ್ಟ್ರಾಕ್ಕೆಲ್ಲ, ಸೊ ಅಲ್ಲೆಲ್ಲ ಹೆಚ್ಚಾಗಿ ಮ್ಯಾನ್ವಲ್ ಅಲ್ಲ ಇನ್ಸ್ಟ್ರೂಮೆಂಟ್ ಗಳನ್ನೆಲ್ಲ ಪ್ಲೇ ಮಾಡ್ತಾರಾ ಅಥವಾ ನೀವು ಟ್ರ್ಯಾಕ್ ಅಲ್ಲಿ ಜಾಸ್ತಿ ಹಾಡ್ತೀರಾ? ನಾವು ಟ್ರ್ಯಾಕ್ ಅಲ್ಲಿ ಜಾಸ್ತಿ ಹಾಡೋದು, ಲೈವ್ ಸಹ ಹಾಡ್ತೀರಾ. ಓಕೆ, ಈಗ ನೀವೊಂದು ಫಂಕ್ಷನ್ಗೆ ಹೋಗಿದ್ದೀರಾ, ಸೊ ಆರ್ಕೆಸ್ಟ್ರಾಗಳಲ್ಲಿ ಎಲ್ಲಿಯಾದರೂ ಒಂದು ಸಾಂಗನ್ನು ಅವರೇ ಅಂದರೆ ಆಡಿಯನ್ಸ್ ಬಂದಿರುವವರೇ ಯಾವುದಾದ್ರೂ ಒಂದು ಸಾಂಗನ್ನು ನಿಮಗೆ ಹೇಳಿ ಅದನ್ನು ಹಾಡಿ ಅಂತ ಹೇಳಿದರೆ ಅದಕ್ಕೆ ರೆಡಿ ಇರ್ತೀರಾ? ಯಾಕೆಂದರೆ ನೀವು ಇಂತಹದ್ದೇ ಸಾಂಗ್ ಅಂತ ಒಂದು ಪ್ರಿಪೇರ್ ಆಗಿ ಹೋಗಿರ್ತೀರಾ. ಸಡನ್ಲಿ ಅಲ್ಲಿ ಆಡಿಯನ್ಸ್ ನಮಗೆ ಇಂಥ ಹಾಡನ್ನು ಹಾಡಬೇಕು ಅಂತ ಅವರ ಒಂದು ಖುಷಿಗೋಸ್ಕರ ಅವರೊಂದು ಹಾಡನ್ನು ಹೇಳ್ತಾರೆ ನಿಮಗೆ. ಸೊ ಅಂಥ ಹಾಡುಗಳನ್ನು ಡೈರೆಕ್ಟ್ ಹಾಡಲಿಕ್ಕೆ ರೆಡಿ ಇರ್ತೀರಾ? ರೆಡಿ ಇರ್ತೀವಿ. ಹಾಡಿದ್ದೀರಾ? ಇಷ್ಟ? ಹೆಚ್ಚಾಗಿ ಆಡಿಯನ್ಸ್ ಯಾವ ಹಾಡುಗಳನ್ನು ಕೇಳ್ತಾರೆ? ಹಳ್ಳಿ ಹಳೆ ಕಾಲದ ಹಾಡನ್ನ ಓಲ್ಡ್ ಸಾಂಗ್ಸ್ ನ ಹೆಚ್ಚಾಗಿ ಪ್ರಿಫರ್ ಲೈಕ್ ನಗುವ ನಯನ ಆಗಲಿ ಅಥವಾ ಜೊತೆಯಲ್ಲಿ ಜೊತೆಯಲ್ಲಿ ಅಂತ ಸಾಂಗ್ಸ್ ನ ಅದಕ್ಕೆ ನೀವು ಆಲ್ರೆಡಿ ಸೆಟ್ ಆಗಿ ಇರ್ತೀರಾ ಕೇಳಬಹುದು ಅಂತ ನಿಮಗೆ ಗೊತ್ತಿರ್ತದೆ ಮೊದಲಿಗೆನೆ ಸೋ ಹಾಗೆ ಸೆಟ್ ಆಗಿ ಇರ್ತೀರಾ मोह मोह के धागे मोह मोह के धागे ಆಲ್ಬಮ್ ಸಾಂಗ್ಗಳಲ್ಲಿ ನಿಮಗೆ ಒಂದು ಏನಾದರೂ ಅನುಭವ ಹಾಡಿದ್ದೀರಾ? ಆಲ್ಬಮ್ ಸಾಂಗ್ ಏನಾದರೂ ಹಾಡಿದ್ದೀರಾ? ಓಕೆ, ಎಲ್ಲಿ ಎಲ್ಲ ಹಾಡಿದ್ದೀರಾ? ಮರಣಕಟ್ಟೆಯಲ್ಲಿ ಬ್ರಹ್ಮಲಿಂಗೇಶ್ವರನು, ಮತ್ತೆ ವಿಟ್ಲ ಪಂಚಲಿಂಗೇಶ್ವರ ದೇವರದು, ಹಸಿರು ಗಾಜಿನ ಬಳೆಗಳೇ, ಮತ್ತೆ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಸಾಂಗ್. ವಾಹ್, ವೆರಿ ನೈಸ್. ಸೊ ಇಂತಹ ಒಂದು ಆಲ್ಬಮ್ ಸಾಂಗ್ ಹಾಡುವಾಗ ಒಂಥರ ನಿಮ್ಗೆ ಅನುಭವ ಹೇಗಿತ್ತು? ಹೊಸ ಎಕ್ಸ್ಪೀರಿಯನ್ಸ್, ಶೂಟಿಂಗ್ ಆಗಲಿ, ಅದು ರೀಟೇಕ್ ಮಾಡುವಂಥದ್ದು ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್. ಕ್ಯಾಮರಾದ ಮುಂದೆ ಹಾಡುವಂಥದ್ದು ಒಂಥರ ಅಂದ್ರೆ ಫಸ್ಟ್ ಫೀಲ್ ಅಲ್ವಾ? ಸೊ ಅದೆಲ್ಲ ಒಂಥರ ಡಿಫ್ರೆಂಟ್ ಒಂಥರ ಅನುಭವ ಅಲ್ವಾ? ಎಸ್. ಹಾಗೆ ಯಾವ ಲ್ಯಾಂಗ್ವೇಜ್ ಗಳೆಲ್ಲ ಇತ್ತು? ಕನ್ನಡ ಮತ್ತೆ ತುಳು. ವಿಟ್ಲ ಪಂಚಲಿಂಗೇಶ್ವರದು ತುಳು ಭಾಷೆಯಲ್ಲಿತ್ತು, ಕನ್ನಡ. ಎಸ್, ನಾನು ಕೇಳಿದೆ ನಿಮ್ಗೆ ಒಂದು ತುಳು ಮಾತನಾಡುವಾಗ ಏನೋ ಒಂಥರ ಕಷ್ಟ ಅಂತ ಹೇಳಿ, ತುಳು ಮಾತನಾಡೋದು ಕಮ್ಮಿ ಅಂತ. ಸೊ ಅಂತದ್ರಲ್ಲಿ ನೀವು ತುಳು ಆಲ್ಬಮ್ ಸಾಂಗ್ ಅನ್ನು ಯಾವ ಹಾಡ್ಬೇಕಾದ್ರೆ ಏನಾದ್ರು ನಿಮ್ಗೆ ತುಳು ಸಾಂಗ್ ನ ಕನ್ನಡ ಲಿರಿಕ್ಸ್ ಅಲ್ಲಿ ಬರ್ದೆ, ಅದನ್ನ ಮತ್ತೆ ಡ್ಯಾಡಿಗೆ ತೋರಿಸಿದೆ ನಾನು, ಯಾಕಂದ್ರೆ ಅವ್ರು ತುಳುವಲ್ಲಿ ಪರ್ಫೆಕ್ಟ್ ಇದ್ದಾರೆ. ಸೊ ಡ್ಯಾಡಿ ಹತ್ರ ನಾನು ಅದು ಓದ್ತಾ ಹೋದ ಲಿರಿಕ್ಸ್ ನ, ಲೈಕ್ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಉಂಟಾ ಇಲ್ವಾ ಅಂತ, ಮತ್ತೆ ಅವ್ರು ತಿದ್ದುಪಡಿ ಮಾಡಿದ್ರು. ಸೊ ಮತ್ತೆ ವೆರಿ ನೈಸ್. ಅದಕ್ಕೆ ಹೇಳೋದಲ್ಲ, ಅಪ್ಪ ಅಮ್ಮ ಅಂದ್ರೆ ಮೊದಲ ಗುರು ಅಂತ ಹೇಳಿ. ಎಸ್, ವೆರಿ ನೈಸ್. ಓಕೆ, ಹೀಗೆ ಈ ರೀತಿ ಆಲ್ಬಮ್ ಸಾಂಗ್ಗಳನ್ನೆಲ್ಲ ಹಾಡಿದ್ದೀರಾ, ಒಂಥರ ಡಿಫ್ರೆಂಟ್ ಅನುಭವ ಅಲ್ವಾ ಇದೆಲ್ಲ? ಎಸ್. ಓಕೆ, ಇಷ್ಟು ಹೊತ್ತು ನೀವು ನಮ್ಮ ಜೊತೆ ನಿಮ್ಮ ಒಂದು ಸಮಯವನ್ನು ಹಂಚ್ಕೊಂಡಿದ್ದೀರಾ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಲಿಕ್ಕಿದ್ರೆ, ಈ ಕಾರ್ಯಕ್ರಮದ ಮೂಲಕ ಯಾರಿಗಾದರೂ ಧನ್ಯವಾದ ಹೇಳಲಿಕ್ಕಿದ್ರೆ ತಿಳಿಸ್ಬೋದು. ಧನ್ಯವಾದ ಹೇಳೋದಾದರೆ, ನಾನು ನನಗೆ ಇಲ್ಲಿ ತನಕ ಸಪೋರ್ಟ್ ಮಾಡಿದ ನನ್ನ ಅಪ್ಪ ಅಮ್ಮ, ನನ್ನ ಫ್ರೆಂಡ್ಸ್, ನನ್ನ ಟೀಚರ್ಸ್, ಮತ್ತು ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಪಾರ್ಚುನಿಟಿ ಕೊಟ್ಟಿರೋ ಕಿಶೋರ್ ಅಣ್ಣ, ಸಂಸ್ಕೃತ ಸಿರಿ ಅವರು, ಅವರಿಗೆ ಥ್ಯಾಂಕ್ಸ್ ಹೇಳೋಕೆ ತುಂಬ ಇಷ್ಟಪಡ್ತೀನಿ. ನಿಜವಾಗ್ಲೂ ನೀವು ಹೇಳಿರುವಂಥ ಕಿಶೋರ್ ಸರ್ ಎಲ್ರಿಗೂ ಸಪೋರ್ಟಿವ್ ಪರ್ಸನ್ ಅಂತ ನಾನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಸ್, ಇಷ್ಟು ಹೊತ್ತು ನಮ್ಮ ಜೊತೆ ತಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬರು ಅದ್ಭುತ ಗಾಯಕರಾಗಿರುವಂತಹ ತನುಷಾ ಎಸ್ ಕುಂದರ್, ಇವರ ಒಂದು ಮಧುರವಾದ ಸ್ವರದಿಂದ ಅವರ ನೆಚ್ಚಿನ ಹಾಡುಗಳನ್ನು ನಾವು ನೋಡ್ಕೊಂಡು ಬಂದ್ವಿ, ಹಾಗೆಯೇ ಅವರ ಪರಿಚಯವನ್ನು ಕೂಡ ಮಾಡಿದ್ವಿ. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಅದ್ಭುತ ಗಾಯಕರನ್ನು ನಾವು ಪರಿಚಯಿಸ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ಧನ್ಯವಾದಗಳು. ನನ್ನ ಪ್ರೀತಿಯ ಹಾಡು